ಬ್ರೇಕ್ ನಂತರ ಮತ್ತೊಮ್ಮೆ ಕ್ರಿಕ್ ಟಾಕ್ ವಿತ್ ಶ್ರೀಪಾದ್ ಪಾಟೀಲ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಭಾರತದಾದ್ಯಂತ ಹೋಮ ಹವನ ಮಾಡುವುದರ ಮುಖಾಂತರ ಭಾರತಕ್ಕೆ ಶುಭ ಹಾರೈಸ್ತಾ ಇದ್ದಾರೆ, ಜೊತೆಗೆ ಪ್ರಾರ್ಥನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಭಾರತದ ಗೆಲ್ಲಲಿ ಅನ್ನುವಂಥದ್ದು. ಕರ್ನಾಟಕದಲ್ಲೂ ಕೂಡ ಇವತ್ತು ಸಾಕಷ್ಟು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳು ನಡೆದು ಅದರ ಒಂದು ರಿಪೋರ್ಟ್ ಅನ್ನ ನೋಡ್ಕೊಂಡು ಬರೋಣ. ಹಾಲಿ ಚಾಂಪಿಯನ್ಸ್ ನಾಳೆ ಸಿಡ್ನಿಯಲ್ಲಿ ಕಾಂಗರುಗಳನ್ನು ಎದುರಿಸಲಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಹುಲಿಗಳು ಕಾಂಗರುಗಳ ಬೇಟೆಯಾಡಿ ವಿಶ್ವಕಪ್ ಅನ್ನ ಮತ್ತೆ ತನ್ನಲ್ಲೇ ಉಳಿಸಿಕೊಳ್ಳಲಿ ಎಂಬುದು ದೇಶದ ಕೋಟ್ಯಾಂತರ ಅಭಿಮಾನಿಗಳ ಆಶಯವಾಗಿದೆ. ಈ ಬಾರಿ ವಿಶ್ವಕಪ್ನಲ್ಲಿ ಭಾರತವು ಎಲ್ಲಾ ಪಂದ್ಯಗಳಲ್ಲೂ ಭರ್ಜರಿ ಜಯ ಪಡೆಯುವ ಮೂಲಕ ತನ್ನ ಗೆಲುವಿನ ನಾಗಾಲೋಟ ಮುಂದುವರೆಸಿದೆ. ಅಜೇಯವಾಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿರುವ ಭಾರತವು ಸೆಮೀಸ್ನಲ್ಲಿ ಕ್ಲಾರ್ಕ್ ಪಡೆಯನ್ನ ಸೋಲಿಸಿ ಫೈನಲ್ನಲ್ಲಿ ವಿಶ್ವಕಪ್ ಅನ್ನು ತನ್ನಲ್ಲೇ ಉಳಿಸಿಕೊಳ್ಳಲೆಂದು ಅಭಿಮಾನಿಗಳು ಪ್ರಾರ್ಥಿಸುತ್ತಿದ್ದಾರೆ. ಮೈಸೂರಿನಲ್ಲಿ ಭಾರತ ಕ್ರಿಕೆಟ್ ಅಭಿಮಾನಿಗಳು ಇಂದು ಭಾರತದ ಅಭೂತಪೂರ್ವ ಗೆಲುವಿಗಾಗಿ ಸುದರ್ಶನ ಹೋಮ, ವಿಶೇಷ ಪೂಜೆ, ಹವನಗಳನ್ನು ಕೈಗೊಂಡಿದ್ದರು. ಹನ್ನೊಂದನೇ ವಿಶ್ವಕಪ್ ಮತ್ತೊಮ್ಮೆ ಗೆದ್ದುವ 125 ಕೋಟಿ ಭಾರತೀಯ ಪರವಾಗಿ ವಿಜಯದುರ್ಗ ಹೋಮವನ್ನು ಮಾಡುವ ಮುಖಾಂತರ ಗಣಪತಿ ಹೋಮ ಮತ್ತು ವಿಜಯದುರ್ಗ ಹೋಮ ಕ್ರೀಡಾಪಟುಗಳಿಗೆ ಎಲ್ಲ ಒಂದು ಕಡೆ ಶಕ್ತಿನೂ ಇರುತ್ತೆ ಗೆಲ್ತೀವಿ ಅಂತ, ಆದರೆ ಕೊನೆಗೆ ಒಂದು ದೈವ ಬಲನೂ ಬೇಕು. ಆ ದೈವ ಬಲದಕ್ಕೋಸ್ಕರ ಎಲ್ಲ 125 ಕೋಟಿ ಭಾರತೀಯರ ಪರವಾಗಿ ಇವತ್ತು ಹೋಮ ಮಾಡುವ ವಿಜಯದುರ್ಗ ಹೋಮ ಮಾಡುವ ಮುಖಾಂತರ ಮತ್ತೊಮ್ಮೆ ವಿಶ್ವಕಪ್ ಗೆದ್ದು ಬಾ ಅಂದ್ಬಿಟ್ಟು ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲರೂ ಸೇರಿ ಎಲ್ಲ ತಂಡಗಳು, ಎಲ್ಲ ಕ್ರಿಕೆಟ್ ಪಟುಗಳು ಮತ್ತು ಎಲ್ಲ ತಾಯಿಯಂದಿರು ಹಿರಿಯರು ಎಲ್ಲ ಸೇರಿಕೊಂಡು ಇವತ್ತು ಪೂಜೆ ಮಾಡುವ ಮುಖಾಂತರ ಇವತ್ತು ಮತ್ತೊಮ್ಮೆ ವಿಶ್ವಕಪ್ ಗೆದ್ದು ಬಾ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಹೋಮವನ್ನ ಮಾಡಿಸಿದ್ವಿ. ಜೈ ಹೋ ಇಂಡಿಯಾ, ಜೈ ಹೋ ಇಂಡಿಯಾ, ಮತ್ತೊಮ್ಮೆ ಗೆದ್ದು ಬಾ, ಮತ್ತೊಮ್ಮೆ ಗೆದ್ದು ಬಾ, ಮತ್ತೊಮ್ಮೆ ಗೆದ್ದು ಬಾ, ಜೈ ಹೋ ಇಂಡಿಯಾ, ಜೈ ಹೋ ಇಂಡಿಯಾ. ವಿಶ್ವಕಪ್ ಅನ್ನು ಮತ್ತೊಮ್ಮೆ ಭಾರತ ತನ್ನ ಮುಡಿಗೇರಿಸಿಕೊಳ್ಳಲು ಕೇವಲ 2 ಮೆಟ್ಟಿಲುಗಳು ಮಾತ್ರ ಉಳಿದಿದೆ. ಹೀಗಾಗಿ ದೇಶಾದ್ಯಂತ, ನಾಡಿನಾದ್ಯಂತ ಭಾರತದ ಗೆಲುವಿಗಾಗಿ ಪೂಜೆಗಳು ನಡೆಯುತ್ತಿವೆ. ಇವತ್ತಿನ ಈ ಭಕ್ತ ಸಮೂಹವು ಅಮೃತೇಶ್ವರ ದೇವಸ್ಥಾನದ ಈ ಸನ್ನಿಧಾನದಲ್ಲಿ ನಮ್ಮ ದೇಶವು ವಿಶ್ವಕಪ್ ಅನ್ನು ಗೆದ್ದುಕೊಂಡು ಬರಲಿ ಹೇಳುವಂತಹ ಒಂದು ದೃಷ್ಟಿಯಿಂದ ವಿಜಯದುರ್ಗ ಹೋಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡಿದ್ದಾರೆ. ಆ ವಿಜಯದುರ್ಗ ಅನುಗ್ರಹದಿಂದ ನಮ್ಮ ದೇಶದ ಆ ಯುವಕರಿಗೆ ಆ ವಿಜಯದುರ್ಗೆಯು ಅನುಗ್ರಹವನ್ನು ಕೊಟ್ಟು ಆ ವಿಶ್ವಕಪ್ ಅನ್ನು ಗೆದ್ದುಕೊಂಡು ಬರುವಂತಹ ಅನುಗ್ರಹವನ್ನು, ಅದಕ್ಕೆ ಬೇಕಾದಂತಹ ಶಕ್ತಿಯನ್ನ, ಸಾಮರ್ಥ್ಯವನ್ನ, ಅದಕ್ಕೆ ಬೇಕಾದಂತಹ ಬುದ್ಧಿಶಕ್ತಿಯನ್ನ ಎಲ್ಲದನ್ನೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊಂಡು ಈ ಹೋಮವನ್ನು ಮಾಡಿದ್ದೇವೆ. ಎಲ್ಲ ರೀತಿಯಿಂದಲೂ ಶುಭವಾಗಲಿ ಅಂತ ಹೇಳ್ಕೊಂಡು ಈ ಹೋಮದ ಮೂಲಕವಾಗಿ ನಾವು ದೇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಈ ಬಾರಿಯ ವಿಶ್ವಕಪ್ ಗೆಲ್ಲುವ ಹಾಟ್ ಫೇವರೇಟ್ ತಂಡ ಎನಿಸಿರುವ ಭಾರತವು ನಾಳೆಯ ಪಂದ್ಯದಲ್ಲಿ ಆಸ್ಟ್ರೇಲಿಯಾವನ್ನು ಬಗ್ಗುಬಡಿದು ಫೈನಲ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಡಲಿ ಎನ್ನುವುದು ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳ ಹಾರೈಕೆ. ಕಪ್ಪು ಕಪ್ಪು ವಾಪಸ್ ಕೊಡುವುದು ತಪ್ಪು, ಹೀಗಾಗಿ ಗೆದ್ದು ಬಾ ಭಾರತ ಎಂದು ಆಶಿಸೋಣ. ಸವಿತಾ ದೇಸಾಯಿ, ನ್ಯೂಸ್ ಬ್ಯೂರೋ, ಜನಶ್ರೀ ನ್ಯೂಸ್. ಎಸ್, ನಿಜಕ್ಕೂ ಭಾರತದಾದ್ಯಂತ ಒಂದೇ ಒಂದು ಮಾತು, ಜೊತೆಗೆ ನಮ್ಮ ಕ್ರಿಕ್ಟಾಕ್ನಲ್ಲೂ ಕೂಡ ಇದೇ ಒಂದು ಮಾತು, ಕಪ್ಪು ಕಪ್ಪು ವಾಪಸ್ ಕೊಡೋದು ಖಂಡಿತ ತಪ್ಪು. ನಾನೊಂದು ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ ಅದಕ್ಕೆ, ಯಾಕಂದ್ರೆ ಭಾರತ ಈಗಾಗಲೇ ಮೌಕಾ ಮೌಕಾ ಅನ್ನೋ ಒಂದು ಹೆಸರಿನಲ್ಲಿ ಎಲ್ಲಾ ದೇಶಗಳು ಅವಕಾಶಕ್ಕಾಗಿ ಕಾಯ್ತಾ ಇದ್ವು. ಇನ್ನೇನು 2 ಅವಕಾಶಗಳು ಭಾರತವನ್ನ ಸೋಲಿಸಬೇಕು ಅನ್ನೋ ಒಂದು ವಿಚಾರ ಬಂದ್ರೆ, ಬಟ್ ಆ ಒಂದು ಅವಕಾಶವನ್ನ ಖಂಡಿತವಾಗಿಯೂ ಸಫಲತೆಯನ್ನ ಕಾಣಲ್ಲ ಅನ್ನೋ ಒಂದು ವಿಚಾರ ಕೂಡ ಇದೆ. ಎಸ್ ತೇಜಸ್ವಿನಿ, ಈ ಒಂದು ಶೀರ್ಷಿಕೆ, ಈ ಒಂದು ಟೈಟಲ್ ಬಗ್ಗೆ ನೀವೇನ್ ಹೇಳ್ತೀರಿ? ಕಪ್ಪು ಕಪ್ಪು ವಾಪಸ್ ಕೊಡೋ ತಪ್ಪು, ಖಂಡಿತ ತಪ್ಪು. ಒಪ್ಕೊಡಕ್ ರೆಡಿನೇ ಇಲ್ಲ, ಈದ್ ಮಾತ್ರ ಕೂಡ ತಪ್ಪು ಇಲ್ಲ, ಇನ್ನೆವತ್ತೂ ವಾಪಸ್ ಕೊಡೋದಿಲ್ಲ, ಇನ್ ಯಾವ ವರ್ಲ್ಡ್ ಕಪ್ ಅಲ್ಲಿ ನಾವು ವಾಪಸ್ ಕಪ್ ಕೊಡೋದಿಲ್ಲ. ಅಂಡ್ ಇಟ್ಸ್ ವೆರಿ ಕ್ಯಾಚಿ, ಚೆನ್ನಾಗಿದೆ. ಕಪ್ಪು ಕಪ್ಪು ವಾಪಸ್ ಕೊಡೋ ತಪ್ಪು, ಖಂಡಿತ. ಸತ್ಯಮೂರ್ತಿ ಅವರೇ, ಏನ್ ಹೇಳ್ತೀರಿ? ತೇಜಸ್ವಿನಿ ಅವ್ರು ಹೇಳಿದ್ದನ್ನೇ ನಾನು ಪುನರಾವರ್ತನೆ ಮಾಡ್ತೀನಿ. ಮತ್ತೆ ಆಗ್ಲೇ ನನ್ನ ವಿಶ್ಲೇಷಣೆ ಶುರು ಮಾಡಕ್ ಮುಂಚೆ ಆಗ್ಲೇ 4 ಸಾಲುಗಳಲ್ಲಿ 2 ಹೆಚ್ಚಿನ ಸಾಲುಗಳನ್ನು ಕೂಡ ಹೇಳ್ಬಿಟ್ಟಿದ್ದೀನಿ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿ ಆಗಬಾರದು ಬೆಪ್ಪು. ಎಲ್ಲರ ಹೊಟ್ಟೆಯು ತಂಪಿಗಿರುತ್ತದೆ, ತಂಪು ತಂಪು ಗೆದ್ದರೆ ಮಾತ್ರ. ಹೀಗಾಗಿ ಭಾರತ ಆತ್ಮವಿಶ್ವಾಸದಿಂದ ಬೀಗ್ತಾ ಇದೆ.
ಯಶಸ್ಸಿನತ್ತ ದಾಪುಗಾಲು ಹಾಕ್ತಾ ಇದೆ. ಎಲ್ಲ ವಿಭಾಗಗಳಲ್ಲೂ ಅಂದರೆ ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಸಶಕ್ತ ತಂಡ ಎನಿಸಿದೆ. 70 ವಿಕೆಟ್ಗಳನ್ನು ಕೀಳೋದು ಅಂದರೆ ಅಷ್ಟು ಸುಲಭ ಅಲ್ಲ. ಧೋನಿಯ ತಂತ್ರಗಾರಿಕೆ, ಜಾಣ್ಮೆ ಇವೆಲ್ಲವೂ ಎಲ್ಲ ನಾಯಕರನ್ನು ಮೀರಿ ನಿಂತಿದ್ದಾರೆ ಅವರು. 1983 ಈ ಕ್ವಾರ್ಟರ್ ಫೈನಲ್ ಹಂತಕ್ಕೆ ಬಾಂಗ್ಲಾದೇಶದ ಮೇಲೆ ಆಡಿ ನಾವು ಗೆದ್ವಲ್ಲ ಶ್ರೀಪಾದ್, ಅದಕ್ಕಿಂತ ಮುಂಚೆ ನಾವು ಜಿಂಬಾಬ್ವೆ ಮೇಲೆ ಕಡೆ ಹಂತದ ಲೀಗ್ ಪಂದ್ಯವನ್ನು ಆಡಿ ಗೆದ್ವಿ. ಅದರ ಒಂದು ಸಾಮ್ಯತೆಯನ್ನು ನಾನು ಇಲ್ಲಿ ಸುಮ್ಮನೆ ಅದಕ್ಕೆ ಜ್ಞಾಪಕ ಬಂತು ಹೇಳಲಿಕ್ಕೆ ಇಷ್ಟಪಡ್ತೀನಿ. 1973 ಭಾರತ ಕಪಿಲ್ ದೇವ್ ಅವರ ನಾಯಕತ್ವದಲ್ಲಿ ಜಿಂಬಾಬ್ವೆ ಮೇಲೆ ಆಡಿದಾಗ 17 5 ವಿಕೆಟ್ಗಳನ್ನು ಕಳೆದುಕೊಂಡು ಶೋಚನೀಯ ಸ್ಥಿತಿಯಲ್ಲಿದ್ದಾಗ 175 ಬಾರಿಸಿದ್ರು ಕಿರ್ಮಾನ್ ಜೊತೆ ಸೇರ್ಕೊಂಡು. ಹಾಗೇನೆ ಜಿಂಬಾಬ್ವೆ ಮೇಲೆ ಈ ಹಂತ ಈ ಪೀಸಲ ಕೂಡ 92 ಕಳೆದುಕೊಂಡು ಬಹಳ ಒಂದು ತರಹದ ಕಷ್ಟ ಸ್ಥಿತಿಯಲ್ಲಿತ್ತು. ಆವಾಗ ಧೋನಿ ಹಾಗೂ ರೈನಾ ಸೇರ್ಕೊಂಡು 196 ಜೊತೆ ಆಟ, ಅದರಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಸುರೇಶ್ ರೈನಾ. ನಾ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ, ಸಾಮ್ಯತೆ ಒಂದು. ನಾವು ಈಗಾಗಲೇ ರಾಮಾಚಾರಿ ಅಂತಕ್ಕಂಥ ವೀಕ್ಷಕರೊಬ್ಬರು ಆಸ್ಟ್ರೇಲಿಯಾ ತಂಡ 8 ಆಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಅಂತ ಅದನ್ನು ನಾನು ಒಪ್ಪೋದಿಲ್ಲ. ಯಾಕೆಂದ್ರೆ ನಮ್ಮಲ್ಲಿಯೂ ಕೂಡ ಉಮೇಶ್ ಯಾದವ್ ನಿಜ ಭಾರತ ವಿರುದ್ಧ ಆಡಿದ್ರೆ ಎಲ್ರಿಗೂ ಬ್ಯಾಟಿಂಗ್ ಸಿಗುತ್ತೆ. ಅದರಿಂದ 8 ಅವ್ರಿಗೆ ಬರ್ತಾರೆ ಅಂದ್ರೆ ಅವ್ರು ಹೋಗ್ತಾರೆ ಅಂತ ಅರ್ಥ. ಆದ್ರೆ ಎದುರಾಳಿ ತಂಡದವರಿಗೆ ಬರೀ ನಮ್ಮ ಭಾರತ ತಂಡದ 4 ಬ್ಯಾಟಿಗರನ್ನ ನೋಡ್ಲಿಕ್ಕೆ ಅಷ್ಟೇ ಸಾಧ್ಯ. ಯಾಕಂದ್ರೆ ಈಗಾಗಲೇ ಪ್ರೀವಿಯಸ್ ಎಲ್ಲ ಮ್ಯಾಚ್ ನೋಡಿದಾಗ ಎಲ್ಲರೂ ಆಲ್ ಔಟ್. ಹೌದು, ಬಟ್ ಅವ್ರು ಮಾತ್ರ ನಮ್ಮನ್ನ ಆಲ್ ಔಟ್ ಮಾಡಕ್ ಆಗಿಲ್ಲ, ಆಗೋದೂ ಇಲ್ಲ. ಹೀಗಾಗಿ ಎಲ್ಲಾ ವಿಭಾಗದಲ್ಲಿ ಮಿಂಚುತ್ತಿರುವ ಭಾರತ ನಾಳೆ ಕೂಡ ಯಾಕೆ ಮಿಂಚಬಾರದು? ನಿಜವಾಗಿಯೂ ಪೆಂಡುಲಮ್ ಅವ್ರ ಕಡೆ ಇದೆ, ವಿಜಯಲಕ್ಷ್ಮಿ ಅವ್ರ ಕಡೆ ವಾಲುತ್ತೆ. ಭಾರತ ತಂಡಕ್ಕೆ ನಮ್ಮ ಕಡೆಯಿಂದ ಜಯಶ್ರೀ, ಐ ಮೀನ್ ಜನಶ್ರೀ ವಾಹಿನಿ ಕಡೆಯಿಂದ ಶುಭ ಹಾರೈಕೆ. ಎಸ್ ಶ್ರೀಶಾಚಲ್ ಅವರೇ, ನೀವೇನ್ ಹೇಳ್ತೀರಿ? ಈಗಾಗಲೇ ನಾನು ಆಸ್ಟ್ರೇಲಿಯಾದ ಗೇಮ್ ಪ್ಲಾನ್ ಬಗ್ಗೆ ಹೇಳ್ತಾ ಇದ್ದೆ, ಜೊತೆಗೆ ಆಸ್ಟ್ರೇಲಿಯನ್ ಟೀಮ್ ಬಗ್ಗೆ ಹೇಳ್ತಾ ಇದ್ದೆ. ಸ್ಟಾರ್ಕ್, ಫಿಂಚ್, ಫಲ್ಕ್ನರ್ ಜೊತೆಗೆ ಮ್ಯಾಕ್ಸ್ವೆಲ್, ವ್ಯಾಟ್ಸನ್ ಇವರೆಲ್ಲ ಅದ್ಭುತವಾದಂತಹ ಕ್ರಿಕೆಟ್ ಪ್ಲೇಯರ್ ಅದರಲ್ಲಿ ಇದ್ದಾರೆ. ಸೊ ಇವರನ್ನ ಯಶಸ್ವಿಯಾಗಿ ಬಗ್ಬಿಡಬೇಕು, ಇವರನ್ನ ಸೋಲಿಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಭಾರತ ಯಾವ ತರ ಗೇಮ್ ಪ್ಲಾನ್ ಗಳನ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಿ? ಯಾಕಂದ್ರೆ ಸ್ಟಾರ್ಕ್ ಈ ಒಂದು ವರ್ಲ್ಡ್ ಕಪ್ ಸೀರೀಸ್ ಅಲ್ಲೇ ಒಬ್ಬ ಅದ್ಭುತವಾದಂತಹ ಬೌಲರ್ ಅಂತ ಹೆಸರನ್ನ ತೆಗೆದುಕೊಂಡಿದ್ದಂಥವ್ರು. ಹೀಗಾಗಿ ನಾನು ಮೊದಲಿನಿಂದ ಕೂಡ ಹೇಳ್ತಾ ಬಂದಿದ್ದೀನಿ, ಸ್ಟಾರ್ಕ್ ಈಸ್ ನಥಿಂಗ್ ಬಟ್ ಸ್ಪಾರ್ಕ್ ಅಂತ ಹೇಳಿ. ಸೊ ಯಾವ ಗೇಮ್ ಪ್ಲಾನ್ ಅವಶ್ಯಕತೆ ಅಂತ ಹೇಳ್ತೀರಿ? ಅವರು ಪ್ರತಿಭಾನ್ವಿತ ಬೌಲರ್ ಅನ್ನೋದ್ರೊಳಗೆ ಎರಡನೇ ಅಭಿಪ್ರಾಯನೇ ಇಲ್ಲ. ಆದ್ರೆ ಅವರೆಲ್ಲ ವಿಶ್ವಕಪ್ನ ಈ ಒತ್ತಡದಂತಹ ಪಂದ್ಯಗಳಿಗೆ ತುಂಬಾ ಹೊಸಬರು, ಬಹಳಷ್ಟು ಮಂದಿ ಅವ್ರ ತಂಡದಲ್ಲಿ ಕೂಡ ಹೊಸಬರು ಇದ್ದಾರೆ. ಇನ್ನು ಭಾರತದ 7 ಜಯಗಳನ್ನು ವಿಶ್ಲೇಷಣೆ ಮಾಡಿದ್ರೆ ಮೊದಲನೇ ಪಂದ್ಯವನ್ನು 76 ಗೆದ್ರು. ಆನಂತರದ ಆನಂತರದ ಪಂದ್ಯ 130 ಓಟಗಳಿಂದ ದಕ್ಷಿಣ ಆಫ್ರಿಕಾಗೆ ಬಗ್ಬಿಡಿದ್ರು. ಆಮೇಲೆ 4 ಪಂದ್ಯಗಳನ್ನು ಸತತವಾಗಿ ವಿಕೆಟ್ಗಳ ಅಂತರದಲ್ಲಿ ಜಯ ಗಳಿಸಿದ್ರು. ಮತ್ತೆ ಕೊನೆ ಪಂದ್ಯವನ್ನು 109 ಓಟಗಳಿಂದ ಜಯ ಗಳಿಸಿದ್ರು. ಅಂದ್ರೆ ಇವರು ಮೊದಲು ಬ್ಯಾಟಿಂಗ್ ಮಾಡಿದ್ರೆ ಓಟಗಳಿಂದ ಜಯ ಗಳಿಸ್ತಾರೆ, ಆಮೇಲೆ ಬ್ಯಾಟಿಂಗ್ ಮಾಡಿದ್ರೆ ವಿಕೆಟ್ಗಳಿಂದ ಜಯ ಗಳಿಸ್ತಾರೆ. ಇವ್ರನ್ನ ಕಟ್ಟಿ ಹಾಕಿದವರು ಇನ್ನುವರಿಗೆ ಯಾರೂ ಇಲ್ಲ ಅನ್ನೋ ಇವರ ಅಜೇಯತನವನ್ನು ನೋಡಿದ್ರೆ, ಅಂದ್ರೆ ಅಜೇಯ ದಾಖಲೆಯನ್ನು ಗಮನಿಸಿದ್ರೆ, ನಮಗಿಂತೂ ಹೆಚ್ಚಾಗಿ ಆಸ್ಟ್ರೇಲಿಯಾದವರ ಎದೆ ಡವಡವ ಅವರದ್ದು ನಮಗ್ ಕೂಡ ಕೇಳುವಷ್ಟು ಜೋರಾಗಿರ್ತದೆ. ಯಾಕಂದ್ರೆ ಅವ್ರೀಗ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆಗಳನ್ನು ನೀಡ್ತಾನೆ ಇದ್ದಾರೆ. ಧೋನಿ ಶಾಂತ ರೀತಿ ಮಂಜುಗಡ್ಡೆ ತರ ಕೂತದ್ದೇ ಇದೆ. ಪ್ರತಿಕ್ರಿಯೆ ನೀಡೋದು ಬ್ಯಾಟಿನ ಮೂಲಕ. ಸಚಿನ್ ತೆಂಡೂಲ್ಕರ್ ಒಂದು ಮಾತು ಹೇಳ್ತಿದ್ರು, ನನ್ನ ಕಡೆಗೆ ಜನಗಳು ಕಲ್ಲು ಎಸಿತಾ ಇದ್ರು, ನಾನು ಅವನಿಗೆ ಮೈಲಿಗಲ್ಲುಗಳನ್ನಾಗಿ ಮಾಡ್ಕೊಂಡೆ ಅಂತ. ಧೋನಿ ಅಂತ ಮನುಷ್ಯ ಅಂದ್ರೆ ಅಂತ ನಾಯಕ ಕೂಡ ಅಂತ ಮುತ್ಸದ್ದಿ. ಧೋನಿ ಯಾವಾಗಲೂ ಆಲೋಚನೆ ಮಾಡೋದು ವರ್ತಮಾನದ ಮೇಲೆ, ಹಿಂದಿನ ದಾಖಲೆಗಳೇನು, ಈ ಮುಂಚೆ ಯಾರು ಗೆದ್ದಿದ್ರು, 10 7 ಪಂದ್ಯ ಅವರು ಗೆದ್ದಿದ್ರು, ಇವೆಲ್ಲ ಹಳೆ ದಾಖಲೆಗಳಿವು. ಇಟ್ಸ್ ಅಬ್ಸಲ್ಯೂಟ್ ಹಿಸ್ಟ್ರಿ. ಈಗ ನಾಳೆ ಕ್ರಿಯೇಟ್ ಆಗಬೇಕಾದದ್ದು ಹಿಸ್ಟ್ರಿ, ಅದು ವರ್ತಮಾನದಲ್ಲಿ. ಆದ್ದರಿಂದ ಅತ್ಯುತ್ತಮ ಆಟ ಪ್ರದರ್ಶನ ಮಾಡುವ ತಂಡ ಅಂದ್ರೆ ಇಲ್ಲಿವರೆಗೆ ಮಾಡಿರುವ ತಂಡಕ್ಕೆ ಎಲ್ಲರೂ ಅಂಕಗಳನ್ನು ನೀಡೋದ್ರಲ್ಲಿ ಯಾವ ತಪ್ಪು ಇಲ್ಲ, ಅಭ್ಯಂತರನೂ ಇಲ್ಲ. ಈಗ 8 ಗೆಲುವಿಗಾಗಿ ಭಾರತ ತುಡಿತಾ ಇದೆ. 7 ಪಂದ್ಯಗಳಲ್ಲಿ 5 ಪಂದ್ಯಗಳ ಅಂಕಗಳ ಮಾತ್ರ ಸಿಕ್ಕಿರುವ ಆಸ್ಟ್ರೇಲಿಯಾ ಅಳುಕಿನಿಂದ ಆಡೋದು ಸಹಜ ಇದೆ. ಇನ್ನು ಎಲ್ಲರೂ ಹೇಳುವಂತೆ 8 ಬ್ಯಾಟ್ಸ್ಮನ್ ಅವರಿಗೆ ಅವರು ಬರ್ತಾರೆ ಅಂದ್ರೆ ಮೊದಲಿನ 7 ಬ್ಯಾಟ್ಸ್ಮನ್ಗಳು ಔಟ್ ಆಗಿರ್ತಾರೆ ಅಂತ ಅವ್ರಿಗೆ ಗೊತ್ತಿರಲಾರ್ದೇ ಒಪ್ಪಿಕೊಂಡಂಗೆ. ಅದು ಭಾರತ ತಂಡ ಎದುರಾಳಿ ತಂಡಕ್ಕೆ ಚೇಸ್ ಮಾಡಕ್ ಬಿಡೋದೇ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಆಗಲೇ ಶೇಷಾಚಲ ಅವರು ಹೇಳದಂತೆ, ಭಾರತ ಮೊದಲನೇ ಪಂದ್ಯನ ಪಾಕ್ ಮೇಲೆ ಆಡ್ತು, 2 ಪಂದ್ಯನ ದಕ್ಷಿಣ ಆಫ್ರಿಕಾದ ಮೇಲೆ ಆಡ್ತಲ್ಲ, ಚೇಸ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಸೊ ಹೀಗಾಗಿ ಅದು ವಿಶೇಷವಾಗಿ ಅಂತ ಬಲಿಷ್ಠ ತಂಡಗಳ ಮೇಲೆ ಮಾನಸಿಕವಾಗಿ ಮೊದಲ 2 ಪಂದ್ಯಗಳಲ್ಲಿ ಗೆದ್ದು ಬಿಟ್ಟು ಆಗ್ಲೇನೆ ಒಂದು ಲೀಗ್ ಹಂತದ ಎಲ್ಲಾ ಪಂದ್ಯಗಳನ್ನು ಜಯಿಸಿದ ಒಂದು ಆತ್ಮವಿಶ್ವಾಸ ಅದರಲ್ಲಿ ಬೀಗ್ತಾ ಇತ್ತು. ಹೀಗಾಗಿ ನಾಳೆ ಕೂಡ ನನ್ನ ವೈಯಕ್ತಿಕ ಅಭಿಪ್ರಾಯ, ಟಾಸ್ ಗೆದ್ದರೆ
ಅವರು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡು ಬೃಹತ್ ಮೊತ್ತವನ್ನು ಪೇರಿಸಿಕೊಂಡು ಎದುರಾಳಿ ತಂಡಕ್ಕೆ ಒತ್ತಡ ಸಿಲುಕಿಸೋದು ಖಂಡಿತ. ಎಸ್ ಸರ್, ತೇಜಸ್ವಿನಿ ಏನ್ ಹೇಳ್ತೀರಿ, ಟಾಸ್ ವಿನ್ ಆದ್ರೆ ಇಂಡಿಯಾ ಎಷ್ಟು ಟಾರ್ಗೆಟ್ ಕೊಡಬಹುದು ಅಂತ ಹೇಳ್ತೀರಿ? ಕಾನ್ಫಿಡೆನ್ಸ್ ಇದೆ, ಓವರ್ ಕಾನ್ಫಿಡೆನ್ಸ್ ಇಲ್ಲ, ತುಂಬಾ ಅವ್ರ ಮೇಲೆ ಬರ್ಡನ್ ಮಾಡೋದು ಬೇಡ. ಸೊ ನಾನು ಐ ಎಕ್ಸ್ಪೆಕ್ಟ್ ಆಲ್ಮೋಸ್ಟ್ ಲೈಕ್ 300-320 ಸ್ಕೋರ್ ಆಗ್ಲೇಬೇಕು ಅಂತ ಅನ್ಕೋತೀವಿ. 320 ಆಸ್ಟ್ರೇಲಿಯಾ ಸಾಕಾಗಬಹುದು ಅಷ್ಟು ಟಾರ್ಗೆಟ್? ಜಾಸ್ತಿ ಬೇಕು. ನಾಳೆ ಇವಾಗ ನಾನು ಜಾಸ್ತಿ ಹೇಳಿ ನಾಳೆ ಕಡಿಮೆ ಆದ್ರೆ ಡಿಸಪಾಯಿಂಟ್ ಆಗಬಾರ್ದು ಅಂತ ನನಗೆ ನಾನು ಸಮಾಧಾನ ಮಾಡ್ಕೊಳಕ್ಕೆ 320 ಏನಿದ್ದೀನಿ. ನಾಳೆ 340-350 ಅದ ಇನ್ನೂ ಒಳ್ಳೇದೇನೆ ಖಂಡಿತವಾಗಿಯೂ. ಎಸ್ ವೀಕ್ಷಕರೇ, 320-330 ಟಾರ್ಗೆಟ್ ಅನ್ನ ಕೊಟ್ರೆ ಒಂದು ಒಳ್ಳೆ ಸ್ಪರ್ಧೆಯನ್ನ ಕೊಡಬಹುದು ಅನ್ನೋ ಒಂದು ವಿಚಾರ ಕೂಡ ಇದೆ. ಬಟ್ ಇಂಡಿಯಾ ಟಾಸ್ ವಿನ್ ಆದ್ರೆ ಕಡಿಮೆ ಅಂದ್ರೂ ಒಂದು 360-370 ರನ್ಗಳ ಟಾರ್ಗೆಟ್ ಅನ್ನ ಕೊಟ್ರೆ ಇನ್ನೂ ಒಳ್ಳೆ ಸ್ಪರ್ಧೆಯನ್ನ ಒಡ್ಬಹುದು ಅನ್ನೋ ಒಂದು ವಿಚಾರ ಕೂಡ ನಮ್ಮಲ್ಲಿ ಮೂಡುತ್ತೆ. ಕ್ರಿಕೆಟ್ ಟಾಕ್ನಲ್ಲಿ ಚಿಕ್ಕದೊಂದು ಬ್ರೇಕ್ ಇರುತ್ತೆ, ಬ್ರೇಕ್ ನಂತರ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತೀವಿ.